हाय फ्रेंड्स, वेलकम टू सौम्यास फुड वर्ल्ड। इवत नानु स्ट्रॉबेरी चॉको कप्स हेगो अंत हेल्ता अदे फस्ट नानी चॉकलेट तक नेक्स्ट वन कपस्टु स्ट्रॉबेरीस तक मत स्वल्प वन हाफ कपस्टु मिल्क मेड वन हाफ कपस्टु फ्रेश क्रीम तक अदे मौल्स बेकागते। सो निम्मे याव शेप आ मौल्स तकबूद। फस्ट चॉकलेटन नानु ओवन इट्बिटु 30 सेकेंड्स मेल्ट मीनि। ಅದನ್ನು ಈ ಮೌಲ್ಸಲ್ಲಿ ನಾನು ಫಸ್ಟ್ ಲೇಯರ್ ಹಾಕೊತಾ ಇದ್ದೀನಿ, ಒಂದು ಸ್ಪೂನಷ್ಟು ನಾನಿಲ್ಲಿ ಚಾಕ್ಲೇಟ್ ಹಾಕೊತಾ ಇದ್ದೀನಿ. ನೀವು ಡೈರಿ ಮಿಲ್ಕ್ ಸಿಲ್ಕ್ ಆದರೂ ತೊಗೋಬೋದು, ಇಲ್ಲಾಂದರೆ ಚಾಕೋ ಚಿಪ್ಸ್ ಬರುತ್ತಲ್ಲ ಅದನ್ನು ಕೂಡ ಮೆಲ್ಟ್ ಮಾಡ್ಕೋಬೋದು. ನೋಡಿ, ಅದು ಮೆಲ್ಟೆಡ್ ಚಾಕ್ಲೇಟ್ನ ನಾನು ಮೌಲ್ಸಲ್ಲಿ ಹಾಕೊತಾ ಇದ್ದೀನಿ. ನೀವು ಐಸ್ ಕ್ಯೂಬ್ಸ್ ಟ್ರೇ ಬರುತ್ತಲ್ಲ ಅದರಲ್ಲಿ ಕೂಡ ಮಾಡ್ಕೋಬೋದು, ಇಲ್ಲ ಕುಕೀಸ್ ಕಪ್ ಕೇಕ್ಸ್ ಮೌಲ್ಸ್ ಇರುತ್ತಲ್ಲ ಅದರಲ್ಲಿ ಕೂಡ ನೀವು ಮಾಡ್ಕೋಬೋದು. ನೋಡಿ, ಈ ಥರ ಒಂದು ಸ್ಪೂನಷ್ಟು ನಾನು ಚಾಕ್ಲೇಟನ್ನು ಹಾಕೊತಾ ಇದ್ದೀನಿ. ಇದನ್ನು ಹಾಕಿದ್ಮೇಲೆ ಒಂದು 10 ನಿಮಿಷ ಡೀಪ್ ಫ್ರೀಸರಲ್ಲಿ ಇಟ್ಕೋಬೇಕು. ಅಂದರೆ ಇದು ಸ್ವಲ್ಪ ಗಟ್ಟಿ ಆಗಬೇಕು ನಾವು ಸೆಕೆಂಡ್ ಲೇಯರ್ ಹಾಕಬೇಕಂದ್ರೆ. ಸೊ ನಾನು ಇದನ್ನು ಡೀಪ್ ಫ್ರೀಸರಲ್ಲಿ ಒಂದು 10 ಮಿನಿಟ್ಸ್ ಇಡ್ತಾ ಇದ್ದೀನಿ. ನೆಕ್ಸ್ಟ್ ನಾವು ಒಂದು ಬ್ಲೆಂಡರಲ್ಲಿ ಸ್ಟ್ರಾಬೆರೀಸ್ ಮಿಲ್ಕ್ ಮೇಡ್ ಮತ್ತು ಫ್ರೆಶ್ ಕ್ರೀಮನ್ನು ಬ್ಲೆಂಡ್ ಮಾಡಿಕೊಂಡು ಅದನ್ನು ಸ್ಟ್ರಾಬೆರಿ ಮೂಸನ್ನು ರೆಡಿ ಮಾಡಿ ಇಟ್ಕೋಬೇಕು. ಅದನ್ನು ನೋಡಿ, ಇದು ಚಾಕ್ಲೇಟ್ ಸ್ವಲ್ಪ ಗಟ್ಟಿಯಾಗಿದೆ ಅಲ್ಲ, ಇದ್ರ ಮೇಲ್ಗಡೆ ಸೆಕೆಂಡ್ ಲೇಯರಾಗಿ ನಾನು ಸ್ಟ್ರಾಬೆರಿ ಮೂಸನ್ನು ಹಾಕ್ತಾ ಇದ್ದೀನಿ. ಇದನ್ನು ಒಂದು 2-3 ಸ್ಪೂನ್ ಅಷ್ಟು ನಾವು ಹಾಕೋಬೋದು. ಸ್ವಲ್ಪ ನಮಗೆ ದಪ್ಪ ಲೇಯರ್ ಇರಬೇಕಿದು. ಸೊ ನಾವೊಂದು 3-4 ಸ್ಪೂನ್ ಹಾಕ್ಕೊಂಡ್ರೂ ಪರವಾಗಿಲ್ಲ, ನಮ್ಮ ಮೌಲ್ಡ್ಸ್ ಮೇಲೆ ನಾವು ಡಿಪೆಂಡ್ ಆಗುತ್ತೆ. ಸೊ ಇದನ್ನು ಹಾಕ್ಕೊಂಡ್ಮೇಲೆ ನಾವು ಇದನ್ನು 1 ಅವರ್ ಡೀಪ್ ಫ್ರೀಸರಲ್ಲಿ ಇಡಬೇಕಾಗತ್ತೆ, ಏಕೆಂದರೆ ಇದು ಸ್ವಲ್ಪ ಗಟ್ಟಿಯಾಗೋಕ್ಕೆ ಟೈಮ್ ತೊಗೊಳುತ್ತೆ. ಸೊ 1 ಅವರ್ ನಾವು ಇದನ್ನು ಡೀಪ್ ಫ್ರೀಸರಲ್ಲಿ ಇಟ್ಕೋಬೇಕು ಕಪ್ಸ್. ಅದು ಗಟ್ಟಿ ಆದಮೇಲೆ ನಾನು 3rd ಲೇಯರ್ ಇಲ್ಲಿ ಚಾಕ್ಲೇಟ್ ಮೆಲ್ಟೆಡ್ ಚಾಕ್ಲೇಟ್ನ ಮತ್ತು ಇನ್ನೊಂದು ಲೇಯರ್ ಹಾಕೊತಾ ಇದ್ದೀನಿ. ಇದು ಹಾಕಬೇಕಾದ್ರೆ ಸ್ವಲ್ಪ ಫಾಸ್ಟಾಗಿ ಹಾಕಬೇಕಾಗತ್ತೆ, ಕೆಳಗಡೆ ಐಸ್ ಆಗಿರೋದ್ರಿಂದ ಚಾಕ್ಲೇಟ್ ಜಲ್ದಿ ಗಟ್ಟಿಯಾಗೋ ಪಾಸಿಬಿಲಿಟಿ ಇರುತ್ತೆ. ಸೊ ನಾವು ಸ್ವಲ್ಪ ಫಾಸ್ಟಾಗಿ 3rd ಲೇಯರನ್ನು ಹಾಕ್ಕೋಬೇಕಾಗತ್ತೆ. ಇದು ಫುಲ್ ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಚಾಕ್ಲೇಟ್ ಮೇಲ್ಗಡೆ ಹಾಕ್ಕೊಂಡು ಇದನ್ನು ಮತ್ತೆ ಫ್ರೀಸರಲ್ಲಿ 1-10 ಮಿನಿಟ್ಸ್ ಅಷ್ಟು ಇಡಬೇಕಾಗತ್ತೆ. ನೋಡಿ, ಈ ಥರ ನಾವು ಫುಲ್ ಚಾಕ್ಲೇಟ್ ಹಾಕ್ಕೊಂಡ್ಬಿಟ್ಟು ಇದನ್ನು ಫ್ರೀಸರಲ್ಲಿ ಇಡ್ತಾ ಇದ್ದೀನಿ. 1 ಅವರ್ ಆದಮೇಲೆ ನೋಡಿ, ಈ ಥರ ಗಟ್ಟಿಯಾಗಿದೆ. ಇದನ್ನು ನಾವು ಮೌಲ್ಡ್ಸಿಂದ ಡಿಮೌಲ್ಡ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ, ಚಿಕ್ಕ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಸ್ಟ್ರಾಬೆರಿ ಮತ್ತು ಚಾಕ್ಲೇಟ್ ಎಲ್ಲ ಫ್ಲೇವರ್ಸು ಮಕ್ಕಳಿಗೆ ಇಷ್ಟ ಆಗುತ್ತಲ್ಲ. ಸೊ ಖಂಡಿತ ಟ್ರೈ ಮಾಡಿ, ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋ. ಫೀಡ್ಬ್ಯಾಕ್ ಕಳಿಸೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಬಾಯ್.